हाय हेलो नमस्ते ಸ್ನೇಹಿತರೆ ವಣಕಂ ನಮಸ್ಕಾರ ಫ್ರೈಸ್ ಅಲ್ಲಾ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಸ್ಸಲಾಮು ಅಲೈಕುಂ ಏನೇನೋ ಇದೆ ಅವೆಲ್ಲವೂ ನಿಮಗೆ ಕಾರಣ ಇಷ್ಟೇ ನಾನು ಇವತ್ತು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಮಾತಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟೊಂದು ಖುಷಿ ಆಗ್ತಾ ಇದೆ ಸೋ ಅದಕ್ಕೆ ಎಲ್ಲ ಯಾವ್ಯಾವ ಯೂಟ್ಯೂಬ್ ದಲ್ಲಿ ಹೇಳಬೇಕು ವಿಷ್ಣ ಸೋ ಹೇಳ್ತಾ ಇದ್ದೀನಿ ಖುಷಿ ಯಾಕೆ ಆಗ್ತಾ ಇದೆ ಅಂದ್ರೆ ಏನು ದೊಡ್ಡ ಸಾಧನೆ ಏನಲ್ಲ ಇದು ಸುಮ್ಮನೆ ಹಾಗೆ ಕೂತ್ಕೊಂಡಾಗ ಯಾಕೆ ಸುಮ್ಮನೆ ಈ ತರ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬಿಟ್ಟು ಸುಮ್ಮನೆ ಈ ಏನೋ ಅಂತಾರಲ್ಲ ಕೆಲಸ ಇದ್ದಿದ್ದಾಗ ಯಾರೋ ಯಾರ್ಯಾರು ಏನೇನೋ ಮಾಡಿದ್ರು ಅಂತ ಒಂದು ಗಾದೆ ಮಾತುಗಳು ಓದ್ತಾ ಇದೀವಲ್ಲ ಹಾಗೆ ನನಗೆ ಕೆಲಸ ಇಲ್ದಿದ್ದಾಗ ಈ ತರ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ಬೋದು ಅದಕ್ಕೇನಿರಂಗಿಲ್ಲ ಸ್ನೇಹಿತರೆ ಹಾಗೆ ಕೆಲವೊಂದು ವಿಚಾರಗಳನ್ನ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಮತ್ತು ವಿನಿಮಯ ಮಾಡ್ಕೊಳ್ತಾ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನು ಈ ಲೋಕ ಪ್ರಪಂಚ ಭೂಮಿ ಹೇಗಿದೆ ಅಂದ್ರೆ ಗೋಳಾಕಾರ ಆಗಿದೆ ಗೋಳಾಕಾರ ಅಂದ್ರೆ ಮೊಟ್ಟೆ ಆಕಾರದಲ್ಲಿ ಮೇಲೆ ಮತ್ತು ಕೆಳಗಡೆ ಸ್ವಲ್ಪ ಚಪ್ಪಟೆ ಆಗಿದೆ ಅಂತ ನಾವು ಎಂದಪ್ಪ ಅಂದ್ರೆ ಖಗೋಳ ಶಾಸ್ತ್ರದಲ್ಲಿ ನಾವು ಭೂಗೋಳ ಶಾಸ್ತ್ರದಲ್ಲಿ ಏನು ನಾವು ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಓದಿದೀವಿ ಎಲ್ಲರಿಗೂ ಗೊತ್ತಿದೆ ವಿಷಯ ಆದ್ರೆ ಈ ಒಂದು ದೊಡ್ಡ ಪ್ರಪಂಚದಲ್ಲಿ ಎಷ್ಟೊಂದು ರಾಷ್ಟ್ರಗಳಿದೆ ಎಷ್ಟೊಂದು ರಾಷ್ಟ್ರಗಳಿದೆ ಎಷ್ಟೊಂದು ಮತ್ತೆ ನಮ್ಮ ರಾಷ್ಟ್ರ ಭಾರತ ನಮ್ಮ ದೇಶ ಭಾರತ ನಮ್ಮ ಭಾರತ ಮಾತೆಯ ಮಣ್ಣಿನಲ್ಲಿ ಹುಟ್ಟಿ ಬೆಳೆಯುತ್ತಿರುವಂತ ನಾವೆಲ್ಲರೂ ಭಾರತೀಯರು ಸ್ನೇಹಿತರೆ ಎಷ್ಟೊಂದು ದೇಶಗಳಿದೆ ಅದರಲ್ಲಿ ವಿಶೇಷವಾದ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ನಾವು ಇದ್ದೀವಿ ಮತ್ತೆ ಮುಖ್ಯವಾಗಿ ಭಾರತ ದೇಶದ ಕರ್ನಾಟಕ ನೋಡಿ ಕರ್ನಾಟಕ ಅನ್ನೋ ಹೆಸರು ಕೇಳಕ್ಕೆ ಎಷ್ಟೊಂದು ಒಂಥರ ಕಿವಿಗೆ ಎಷ್ಟೊಂದು ಇಂಪಾಗ ಅನಿಸುತ್ತಲ್ವಾ ಅಂದ್ರೆ ಇವಾಗ ನಾವು ಬೇರೆ ಅಂದ್ರೆ ನಮ್ಮ ಭಾರತ ಒಂದು ಹೆಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಮ್ಮೆ ಭಾರತ ದೇಶ ನಮ್ಮ ನಾವು ಹುಟ್ಟಿ ಬೆಳೆದಂತ ನಾಡು ಅಂತಂದು ಹೇಳ್ಬಿಟ್ಟು ಅದೇ ರೀತಿಯಾಗಿ ಎಷ್ಟೊಂದು ರಾಜ್ಯಗಳಿದೆ ಬೇರೆ ರಾಜ್ಯಗಳ ಮೇಲೆ ಅಷ್ಟೊಂದು ಹಂಬಲ ಇರುತ್ತೋ ಇಲ್ಲೋ ಗೊತ್ತಿಲ್ಲ ದೇಶ ಅಂದಾಗ ಬಂದಾಗ ಎಲ್ಲಾ ರಾಜ್ಯಗಳು ಸೇರಿಸ್ಬಿಟ್ಟು ನಮ್ಗೆ ಹಂಬಲ ಇರುತ್ತೆ ಆದ್ರೆ ವಿಶೇಷವಾಗಿ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಅದರಲ್ಲಿ ನಮ್ಮ ಭಾಷೆ ಮಾತೃಭಾಷೆ ಕನ್ನಡ ಅಂದಾಗ ಈ ಹೃದಯದ ಒಳಗಡೆ ಆಗುತ್ತಲ್ಲ ಆ ಸಂತೋಷ ನಿಜವಾಗಿ ಅದಕ್ಕೆ ಏನ್ ಕೊಟ್ರು ಬೆಲೆ ಕಟ್ಟಕ್ಕಂತೂ ಆಗಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ಆ ಭಾವನೆ ಹಾಗೆ ಮನುಷ್ಯನ ಒಳಗಡೆ ಇವಾಗ ಹೇಳ್ತಾರೆ ನೋಡಿ ದೇವರು ಸೃಷ್ಟಿಕರ್ತ ಒಬ್ಬ ಏನಪ್ಪಾ ಅಂದ್ರೆ ಸೃಷ್ಟಿ ಮಾಡಿದ ಪ್ರತಿಯೊಬ್ಬ ಮನುಷ್ಯನಲ್ಲಿ ತನ್ನ ಒಂದು ಚಿಕ್ಕ ಒಂದು ಏನಂತಾರೆ ಒಂದು ಪವರ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆ ರೀತಿಯಾಗಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ಅಂತರಾಳದಲ್ಲಿ ಏನಪ್ಪಾ ಅಂದ್ರೆ ಆ ಭಾವನೆ ಆ ಒಂದು ಫೀಲಿಂಗ್ ಒಳ್ಳೆ ಫೀಲಿಂಗ್ ಖುಷಿಯಾದ ಫೀಲಿಂಗ್ ಇರುತ್ತಲ್ಲ ಕನ್ನಡ ನನ್ನ ಕನ್ನಡ ನನ್ನ ಭಾಷೆ ಅನ್ನೋ ಒಂದು ಅಭಿಮಾನ ಇರುತ್ತಲ್ಲ ಸ್ನೇಹಿತರೆ ನಿಜ ಹೇಳ್ತಾ ಇದ್ದೀನಿ ಯಾವುದಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗದೆ ಇರುವಂತ ಒಂದು ಇದು ಖುಷಿ ನಿಜವಾಗಿ ಇನ್ನೊಂದು ವಿಶೇಷವಾಗಿ ನಾನು ಇವಾಗ ಸದ್ಯಕ್ಕೆ ಮುಂಬೈಲಿ ಇದ್ದೀನಿ ಮುಂಬೈಯಲ್ಲಿ ಇದ್ದಿದ್ದೀನಿ ಹೇಗಂದ್ರೆ ಇಲ್ಲಿ ನನಗೆ ಇಂಡಿಯಾ ಅನ್ಸುತ್ತೆ ನಾವೆಲ್ಲರೂ ಭಾರತೀಯರು ಅಂತ ಅನ್ಸುತ್ತೆ ಇಲ್ಲಿ ಜನರೆಲ್ಲ ನೋಡ್ತಿದ್ರೆ ಯಾಕಂದ್ರೆ ಇಲ್ಲಿ ದೇಶದ ಬೇರೆ ದೇಶದಿಂದ ಮತ್ತೆ ಬೇರೆ ಬೇರೆ ರಾಜ್ಯಗಳನ್ನ ಇಲ್ಲಿ ಬಂದ್ಬಿಟ್ಟು ಜನರು ಬಂದ್ಬಿಟ್ಟು ಇಲ್ಲಿ ತಮ್ಮ ಹೊಟ್ಟೆ ಪಾಡಿಗೆ ಜೀವನವನ್ನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಹೊಟ್ಟೆ ಪಾಡಿಗೋಸ್ಕರ ಬಂದ್ ಕೆಲಸ ಮಾಡ್ತಾ ಇದ್ದೀನಿ ಬಟ್ ನಮ್ಗೆ ಕರ್ನಾಟಕ ನೆನೆಸ್ಕೊಂಡಿದ್ವಿ ನಮ್ ಕನ್ನಡ ಭಾಷೆ ನೆನೆಸ್ಕೊಂಡಾಗ ನಿಜವಾಗಿ ನಮ್ಮ ಸ್ವಂತ ತಾಯಿ ನಮ್ಮ ಹೆತ್ತ ತಾಯಿ ನೆನೆಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ನಾನಿಷ್ಟು ಮುಂಬೈಯಿಂದ ಶೇರ್ ಅಂದ್ರೆ ನಾನು ಕರ್ನಾಟಕ ಬಿಟ್ಟು ಇಷ್ಟು ದೂರ ಬಂದಾಗ ನೆನೆಸ್ಕೊಂಡು ಅಷ್ಟು ಖುಷಿ ಆಗುತ್ತೆ ಆ ಒಂದು ಫೀಲಿಂಗ್ ಬಾರಿ ನಿಜವಾಗಿ ಯಾಕಂದ್ರೆ ನನಗೆ ಎಕ್ಸ್ಪ್ರೆಸ್ ನನಗೆ ಹೇಳಕ್ ಆಗ್ತಾಯಿಲ್ಲ ಅದು ಆ ಖುಷಿ ನಿಜವಾಗಿ ಆತರ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ನಾವು ಈ ದೇಶನ ಬಿಟ್ಬಿಟ್ಟು ಔಟ್ ಆಫ್ ಕಂಟ್ರಿಗೆ ಹೋದಾಗ ನಾನಂತೂ ಲೈಫ್ ಅಲ್ಲಿ ಒನ್ ಟೈಮ್ ಇನ್ನೂ ಹೋಗಿಲ್ಲ ಹೋಗ್ಬೇಕಂತ ಆಸೆ ಇದೆ ನೋಡೋಣ ದೇವರ ದಯ ಇದ್ರೆ ನೋಡೋಣ ಬಹಳ ಜನರು ಕೂಡ ಔಟ್ ಆಫ್ ಕಂಟ್ರಿ ಹೋಗ್ತಾರಲ್ಲ ನಿಜವಾಗಿ ಅವರು ಕೂಡ ಹೀಗೆ ಅನಿಸ್ಬೋದು ಅಂತ ಅನ್ಕೋತೀನಿ ಅವಾಗ ಮುಖ್ಯವಾಗಿ ಭಾರತ ದೇಶ ಬಗ್ಗೆ ಒಂದು ಹೆಮ್ಮೆ ಮತ್ತು ಆ ಒಂದು ಪ್ರೀತಿ ಆ ಒಂದು ಅಟ್ಯಾಚ್ಮೆಂಟ್ ನಮ್ ದೇಶ ನಮ್ ಜನ ನಮ್ ಭಾಷೆಗಳು ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆ ಖಂಡಿತವಾಗಿ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇನ್ ಮುಂದೆ ನಾನು ಮಾತಾಡೋದೇನಂದ್ರೆ ಈ ವಿಷಯಗಳನ್ನ ಈ ಪ್ರಪಂಚ ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ಯಾವುದೇ ಒಂದು ಧರ್ಮದ ಪರವಾಗಿ ಮಾತಾಡೋದು ಬೇಡ ಕೆಲವೊಂದು ವಿಷಯಗಳು ನಿಜವಾಗಿ ಇದ್ದಕ್ಕಿದ್ದಂಗೆ ಇನ್ ಮುಂದೆ ನಾವೆಲ್ಲರೂ
ಡಿಸ್ಕಸ್ ಮಾಡೋಣ ಒಟ್ಟಿಗೆ ಸೇರೋಣ ಯಾವ್ದ್ರ ಮೂಲಕ ಇದರ ವಿಡಿಯೋಗಳ ಮೂಲಕ ನೀವು ನನಗೆ ಕಾಮೆಂಟ್ಸ್ ಮೂಲಕ ನೀವು ನನಗೆ ತಿದ್ದಬಹುದು ಬುದ್ಧಿ ಹೇಳ್ಬೋದು ಉಗಿನು ಕೂಡ ಬಹುದು ನಿಮ್ಗೆ ಅನ್ಸಿದ್ರೆ ಸ್ನೇಹಿತರೆ ಯಾಕೆಂದ್ರೆ ಈ ಪ್ರಪಂಚ ನೋಡಿ ಮನುಷ್ಯ ದೇವರು ಭೂಮಿ ಮೇಲೆ ಎಷ್ಟೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಭೂಮಿ ಆಕಾಶ ಗಿಡ ಗಂಪಿ ಏನೆಂದೆಲ್ಲ ಸೃಷ್ಟಿ ಮಾಡಿದಾನೆ ಆದ್ರೆ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ ಹೌದಲ್ವಾ ಆ ವಿಶೇಷವಾದ ಮನುಷ್ಯ ಒಂದ್ಸಾರಿ ಹುಡ್ತಾನೆ ಒಂದ್ಸಾರಿ ಸತ್ತು ಹೋಗ್ತಾನೆ ಕೆಲವೊಬ್ರು ನೆಕ್ಸ್ಟ್ ಮರು ಜನ್ಮ ಇದೆ ಅಂತ ಹೇಳ್ತಾರೆ ಕೆಲವೊಬ್ರು ಏನಪ್ಪ ಅಂದ್ರೆ ಇಲ್ವೇ ಇಲ್ಲ ಒಂದೇ ಜೀವನ ಒಂದೇ ಅವತಾರ ಅಂತ ಹೇಳ್ತಾರೆ ಮನುಷ್ಯನದು ಸೊ ದೇವ್ರೆ ಸೊ ಪ್ರಿಯರೇ ನಾವು ಹುಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದ್ರೆ ಹುಟ್ಟಿದೀವಿ ಒಂದನೆ ಸತ್ತು ಹೋಗ್ತೀವಿ ಅದಕ್ಕಿಂತ ಮುಂಚೆ ನಮ್ಗೆ ಏನೇನು ಆಸೆಗಳಿದೆ ನಮ್ಗೆ ಏನೇನು ಹೇಳಬೇಕು ಮಾತಾಡಬೇಕು ಅಂತಿದೆ ಎಲ್ಲವನ್ನು ಹೇಳಬೇಕು ಮತ್ತೆ ಒದರಬೇಕು ಮಾತಾಡಬೇಕು ಜಗ ಆಡಬೇಕು ಬೈದಾಡಬೇಕು ಅಂದ್ರೇನು ನೋಡಿ ಯಾವುದೇ ಒಂದು ವಿಷಯನ ನಾವು ವ್ಯಕ್ತಪಡಿಸಿದಾಗ ನಮ್ಮ ನಮ್ಮ ಭಾವನೆಗಳಲ್ಲಿ ನಮ್ಮ ವಿಚಾರಗಳಾಗ್ಲಿ ಗೊತ್ತಾಗಲ್ಲ ಇನ್ನೊಬ್ಬರಿಗೆ ಸೊ ಇನ್ನು ಮುಂದೆ ನಾವು ಕೆಲವೊಬ್ಬರ ತತ್ವಗಳು ಮಹಾನಾಯಕರು ನಮ್ಮ ದೇಶದ ಹಿಂದುಗಡೆ ಅಂದ್ರೇನು ನಮ್ಮ ತಲೆಮಾರಿಗಳು ನಮ್ಮ ಒಂದು ಹಿರಿಯರು ಏನು ಬಿಟ್ಟೋಗಿದ್ರೆ ಕೆಲವೊಂದು ತತ್ವಗಳು ಒಳ್ಳೆಯ ಮಾತುಗಳು ಪ್ರತಿಯೊಂದರ ಬಗ್ಗೆ ಇನ್ ಮುಂದೆ ನಾವೆಲ್ಲರೂ ಸೇರ್ಬಿಟ್ಟು ಮಾತಾಡೋಣ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನ್ಗೆ ಯಾವಾಗ್ಲೂ ಇರಲಿ ನೀವು ಸಬ್ಸ್ಕ್ರೈಬ್ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಕೆಲವು ವಿಡಿಯೋಗಳನ್ನ ಎಸ್ ಅಂತ ಹೇಳ್ಬಿಟ್ಟು ಓಕೆ ಮಾಡೋದ್ರ ಮೂಲಕ ಮತ್ತು ಜೊತೆಗೆ ನಿಮ್ಮ ಕಮೆಂಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕೆಂದ್ರೆ ನಾನ್ ಫಸ್ಟ್ ಇವತ್ತು ಚಾನಲ್ ಮಾಡ್ಬಿಟ್ಟು ಇವಾಗ ನಾನು ವಿಡಿಯೋ ಮಾಡ್ತಿರೋದು ಸೊ ಅದಕ್ಕಾಗಿ ನನ್ನ ಮಾತುಗಳ ಬಗ್ಗೆ ನನ್ನ ಏನೇನು ಚೇಂಜಸ್ ಆಗ್ಬೇಕು ಏನ್ ಸುದ್ದಿ ಅಂತ ನಿಮ್ಮ ಅಭಿಪ್ರಾಯಗಳು ನನಗೆ ತಿಳಿಸಿ ನಾನು ತಿದ್ಕೊಳ್ತೀನಿ ಇವಾಗ ಜಸ್ಟ್ ನನ್ನ ಅಂಬೈಗಾಲ ಹಿಡಿತಿರೋ ಮಗು ನಾನು ಏನೋ ದೊಡ್ಡದಾಗಿ ಏನೋ ಮಾಡ್ಬೇಕಂತ ಏನು ಬಂದಿಲ್ಲ ಸುಮ್ಮನೆ ಕೆಲಸ ಇಲ್ಲದೆ ಇದ್ದಾಗ ಸುಮ್ಮನೆ ಮಾತಾಡ್ಬಿಟ್ಟು ವಿಷಯಗಳನ್ನ ವಿನಿಮಯ ಮಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಅಷ್ಟೇ ಇದ್ರ ಮೂಲಕ ನಾವೆಲ್ಲರೂ ಜನರನ್ನ ಜಾಗೃತಿ ಮೂಡಿಸ್ತಾ ನಾವು ಜಾಗೃತರಾಗುತ್ತಾ ಮುಂದೆ ಸಾಗೋಣ ಲೈಫ್ ಈಸ್ ವೆರಿ ಶಾರ್ಟ್ ಕೂಡ ಲೈಫ್ ಈಸ್ ವೆರಿ ಲಾಂಗ್ ಕೂಡ ಸೊ ಆ ಲೈಫ್ ನ ಎಂಜಾಯ್ ಮಾಡಿಕೊಂಡು ಸಂತೋಷವಾಗಿ ಖುಷಿಯಾಗಿರೋಣ ಸ್ನೇಹಿತರೆ ಇಷ್ಟು ಹೇಳ್ತೇನೆ ನನ್ನ ಮಾತನ್ನು ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಬಂದಾಗ ಸಿಗೋಣ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು